ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ಮೂಲಕ ಆರ್ಥಿಕ ಚಟುವಟಿಕೆಗೆ ಸಹಕಾರಿಯ ಸ್ಪರ್ಶ ನೀಡಲಾಗಿದೆ. ಗ್ರಾಮಾಂತರ ಪ್ರದೇಶದ ಜನತೆಗೆ ಸೌಲಭ್ಯ ಹಾಗೂ ಸೌಕರ್ಯವಾಗಲಿ ಎಂಬ ಮಹದ್ ಉದ್ದೇಶದೊಂದಿಗೆ ಆರಂಭವಾದ ಈ ಸೌಹಾರ್ದ ಸಹಕಾರಿ ಸ್ವಸಹಾಯ ಗುಂಪುಗಳಲ್ಲಿ ಸುಲಭದಲ್ಲಿ ಆರ್ಥಿಕ ಸಹಕಾರ ನೀಡುವ ಮೂಲಕ ಮನೆಮಾತಾಗಿದೆ. ಪ್ರಸ್ತುತ 4446 ಎ ತರಗತಿ ಸದಸ್ಯರನ್ನು ಹೊಂದಿರುವ ಈ ಸೌಹಾರ್ದ ಸಹಕಾರಿ ಸಂಸ್ಥೆಯು 9,87,00,000 ರೂಪಾಯಿ ಸಾಲವನ್ನು ಸ್ವಸಹಾಯ ಸಂಘಗಳಿಗೆ ಅವುಗಳ ವಿವಿಧ ಚಟುವಟಿಕೆಗಳಿಗಾಗಿ ನೀಡಿದೆ. ಈ ಸೌಹಾರ್ದದ ಅಡಿಯಲ್ಲಿ 1542 ಸ್ವಸಹಾಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಸುಮಾರು 18,000 ಕುಟುಂಬಗಳು ಈ ವಿಕಾಸ ವಾಹಿನಿ ಗುಂಪಿನ ಮೂಲಕ ಸಂಸ್ಕಾರಯುತವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಸುಮಾರು 5.5 ಕೋಟಿಗೂ ಮಿಕ್ಕಿದ ಉಳಿತಾಯವನ್ನು ಮಾಡಿಕೊಂಡು ಸುಮಾರು 10 ಕೋಟಿಗಳಿಗೂ ವಿವಿಧ ಉದ್ದೇಶಗಳಿಗೆ ಮುಂಗಡವನ್ನು ಪಡೆದು ಸ್ವಾವಲಂಬಿ ಸಮಾಜದ ನಿರ್ಮಾಣಕ್ಕೆ ಈ ಒಂದು ಗ್ರಾಮ ವಿಕಾಸ ಯೋಜನೆ ಇವತ್ತು ನಾಂದಿ ಹಾಡ್ತಾ ಇದೆ. ಒಟ್ಟು ಉದ್ದೇಶ ವ್ಯಕ್ತಿತ್ವ ವಿಕಸನ, ಆ ಮೂಲಕ ಒಂದಷ್ಟು ಸಂಸ್ಕಾರದ ಶಿಕ್ಷಣ, ಆ ಮೂಲಕ ಮಕ್ಕಳಿಗೆ ಬೇಕಾಗಿ ಬಾಲವಿಕಾಸ ತರಗತಿಗಳು, ಮಹಿಳೆಯರಿಗೆ ಸ್ವಉದ್ಯೋಗಕ್ಕೋಸ್ಕರ ಹೊಲಿಗೆ ತರಬೇತಿ ಕೇಂದ್ರಗಳು, ಅದೇ ರೀತಿ ವಿಶೇಷವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳು, ಒಟ್ಟು ಸಮಾಜಮುಖಿ ಚಿಂತನೆಯನ್ನು ಬೆಳೆಸಿಕೊಂಡು ಈ ಗ್ರಾಮ ವಿಕಾಸ ಯೋಜನೆ ಪೂಜ್ಯ ಸ್ವಾಮೀಜಿಯವರ ಸಂಕಲ್ಪವನ್ನು ಸಾಕಾರಗೊಳಿಸ್ತಾ ಇದೆ. ಎಲ್ಲ ಜನತೆಯ ಸಹಕಾರ ಕೂಡ ಈ ಯೋಜನೆಯ ಹಿಂದಿದೆ. ಎಲ್ಲ ಕಡೆಗಳಲ್ಲಿ ಕೂಡ ಬೇಡಿಕೆಯನ್ನು ಗಮನಿಸಿಕೊಂಡು ಈ ವಿಕಾಸ ವಾಹಿನಿ ಗುಂಪುಗಳೆಲ್ಲ ಮೂಲಕ ಜನರು ತೊಡಗಿಸ್ತಾ ಇದ್ದಾರೆ. ಒಟ್ಟು ಈ ಯೋಜನೆಯ ಮುಖ್ಯ ಉದ್ದೇಶವೇ ಸಮಾಜವನ್ನು ಸೇವೆಯ ಮೂಲಕ ಜೋಡಿಸುವುದು, ಸಂಸ್ಕಾರಯುತ ಜೀವನವನ್ನು ನಡೆಸುವಂತೆ ಪ್ರೇರೇಪಿಸಿಕೊಳ್ಳುವುದು, ಏನು ಮೂಢನಂಬಿಕೆಗಳನ್ನು ದೂರೀಕರಿಸಿ ಮೂಲ ನಂಬಿಕೆಗಳನ್ನು ಬೆಳೆಸಿಕೊಳ್ಳುವಂಥದ್ದು, ವ್ಯಸನಮುಕ್ತ ಸಮಾಜವನ್ನು ನಿರ್ಮಿಸಿ ಯುವ ಸಮಾಜವನ್ನು ಒಂದು ಸ್ವಾವಲಂಬಿ ಬದುಕು ಕಟ್ಟುವಂಥ ಪ್ರಯತ್ನವನ್ನು ಈ ಗ್ರಾಮ ವಿಕಾಸ ಯೋಜನೆ, ಈ ಗುರುದೇವ ಗ್ರಾಮ ವಿಕಾಸ ಯೋಜನೆಯ ಜೊತೆ ಜೊತೆಗೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ, ಸಾಧ್ವಿ ಮಾತಾಜಿಯವರ ಆಶೀರ್ವಾದ, ಎಲ್ಲ ಜನತೆಯ ಸಹಕಾರದಿಂದ ಮುನ್ನಡೆಯುತ್ತಾ ಇದೆ. ಗುರುದೇವಾನಂದ ಸ್ವಾಮೀಜಿಯವರು ಅವಧೂತ ವರ್ಯರೆಂದು ಸಮಾಜ ಗೌರವಿಸುವುದಕ್ಕೆ ಅನೇಕ ಕಾರಣಗಳಿವೆ. ಅವರ ಚರ್ಯೆ, ಅನುಷ್ಠಾನ, ಪ್ರತಿಪಾದನೀಯ ತತ್ವ, ಜೀವನ ವಿಧಾನ ಒಂದಡಿಯಾದರೆ ಬಹುಮುಖಿ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳು ಏನೊಂದಡೆ. ಅವಧೂತನ ದೃಷ್ಟಿ ಸೃಷ್ಟಿಗಳ ಸಂಗಮ ರೂಪದಂತಿದ್ದಾರೆ ಅವರು. ತಮ್ಮ ಬದುಕನ್ನ ಸಮಾಜದ ಹಿತಕ್ಕೆ ಮುಡಿಪಾಗಿಟ್ಟ ಸಾಧಕನ ಕಾರ್ಯ ವೃತ್ತಾಂತ ನಿಜಕ್ಕೂ ದಾಖಲಾರ್ಹವೇ ಸರಿ. ಭಕ್ತಿ ಭಾವದಿಂದ ಭಗವಂತನನ್ನ ಪ್ರಸನ್ನಗೊಳಿಸುವ ಮೂಲಕ ಭಗವದ್ರೂಪ ದರ್ಶನದ ಇಚ್ಛೆ ಈಡೇರಿಸುವುದು ಸಾಧಕನ ಪ್ರಧಾನ ಕರ್ತವ್ಯ ಹಾಗೂ ಲಕ್ಷ್ಯ. ಅವಧೂತ ಪಂಥದಲ್ಲಿ ಜಾತಿ ಮತ ಪಂಥಗಳ ಪ್ರಭೇದಗಳ ಪರಿಗಣನೆ ಇಲ್ಲ. ಹಾಗೆಯೇ ಒಡಿಯೂರಿನಲ್ಲೂ ಇದು ಅನೂಜಾನವಾಗಿ ನಡೆದು ಬಂದಿದೆ. ಅವಧೂತ ಯಾವುದೇ ಆಶಾಪಾಶಿಗಳಿಗೆ ಸಿಲುಕುವವನಲ್ಲ. ಆತ ಒಳಗೂ ಶುಭ್ರ, ಹೊರಗೂ ಸ್ವಚ್ಛ. ವರ್ತಮಾನದಲ್ಲಿ ವ್ಯವಹರಿಸುವುದು ಅವಧೂತನ ವಿಶೇಷ. ಶ್ರೀ ಸಂಸ್ಥಾನದಲ್ಲಿ ಸಂಕ್ರಮಣದಂದು ವಿಶೇಷ ಸೇವೆಗಳು ನಡೆಯುತ್ತವೆ. ಭಕ್ತಾದಿಗಳು ಲಕ್ಷ್ಮೀನಾರಾಯಣರ ಅಸ್ತಿತ್ವ ಇದೆ ಎಂದು ನಂಬಲಾದ ಅತ್ತಿಮರದ ಬುಡದಲ್ಲಿ ಹಾಕಿದ ಕಲ್ಲಿನಲ್ಲಿ ತೆಂಗಿನ ಕಾಯಿಯನ್ನ ಹರಕೆಯ ರೂಪದಲ್ಲಿ ಒಡೆಯುವ ಸಂಪ್ರದಾಯವು ಬೆಳೆದು ಬಂದಿದೆ. ಆ ದಿನ ಸಂಸ್ಥಾನದಲ್ಲಿ ವಿಶೇಷ ಪೂಜಾದಿಗಳು ನಡೆಯುತ್ತವೆ. ಅಷ್ಟೇ ಅಲ್ಲದೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಭಕ್ತರ ಅಪೇಕ್ಷಿತ ದಿನದಂದು ಶಾಶ್ವತ ಪೂಜೆಯನ್ನ ಕೂಡ ನಡೆಸಬಹುದಾಗಿದೆ. ಸೇವಾಸಕ್ತರು ತಾವು ನಿಗದಿಪಡಿಸಿದ ದಿನ ಕ್ಷೇತ್ರಕ್ಕೆ ಆಗಮಿಸಿ ಪ್ರಸಾದವನ್ನ ಪಡೆದುಕೊಳ್ಳಬಹುದು. ವಿಶೇಷ ಪರ್ವ ದಿನಗಳ ಸಂದರ್ಭ ರಂಗಪೂಜೆ ನಡೆಯುತ್ತೆ.
ಒಡಿಯೂರು ಸ್ವಾಮೀಜಿಯವರು ಅನೇಕ ವರ್ಷಗಳಿಂದ ಮಾಡುತ್ತಿರುವ ಜಾಗೃತಿಯ ಕಾರ್ಯ ಅತ್ಯಂತ ಪ್ರಶಂಸನೀಯ. ಅವರು ಆ ಒಂದು ಕ್ಷೇತ್ರವನ್ನೇ ಹೊಸದಾಗಿ ನಿರ್ಮಾಣ ಮಾಡಿ ನಮ್ಮ ಕರಾವಳಿಯ ಒಂದು ಉತ್ತಮ ಪುಣ್ಯಕ್ಷೇತ್ರವನ್ನಾಗಿ ರೂಪಿಸಿದ್ದಾರೆ. ಎಲ್ಲ ಜನರಲ್ಲಿ, ಪರಿಸರದ ಜನರಲ್ಲಿ ಭಕ್ತಿ ಭಾವನೆಯನ್ನು ಜಾಗೃತಗೊಳಿಸಿದ್ದಾರೆ. ಜೊತೆಗೆ ಉತ್ತಮ ನೀತಿ ನಡತೆ, ಆ ನೈತಿಕತೆ ಬಗ್ಗೆ ಕೂಡ ಜಾಗೃತಿ ಮೂಡಿಸಿದ್ದಾರೆ. ಭೌಮಿಕವಾಗಿ ನಮ್ಮ ಧರ್ಮ ಸಂಸ್ಕೃತಿಯ ಪ್ರಸಾರದ ಕಾರ್ಯವನ್ನು ತಮ್ಮ ಕಾರ್ಯಕ್ರಮಗಳ ಮುಖಾಂತರ, ತಮ್ಮ ಪದ್ಯಗಳು ಮತ್ತು ಪ್ರವಚನಗಳ ಮುಖಾಂತರ ಇಡೀ ಕರಾವಳಿಯಲ್ಲಿ ದೊಡ್ಡ ಜಾಗೃತಿಯನ್ನು ಮೂಡಿಸುವಂಥ ಉತ್ತಮ ಕಾರ್ಯ ನಮ್ಮ ಉಡಿಯೂರು ಸ್ವಾಮೀಜಿಯವರಿಂದ ಅನೇಕ ವರ್ಷಗಳಿಂದ ನಡೀತಾ ಇದೆ. ಅವರ ಬಗ್ಗೆ ನಮಗೆ ವಿಶೇಷವಾದ ಅಭಿಮಾನ ಮತ್ತು ಆತ್ಮೀಯತೆ, ಅದೇ ರೀತಿ ನಮ್ಮಲ್ಲಿ ಕೂಡ ಅದೇ ವಿಶ್ವಾಸ ಅಭಿಮಾನವನ್ನು ಬೆಳೆಸಿಕೊಂಡಿದ್ದಾರೆ. ಅವರು ಇತ್ತೀಚೆಗೆ ನಮ್ಮ ತುಳು ಜನತೆಯಲ್ಲಿ ನಮ್ಮ ಭಾಷೆ ಸಂಸ್ಕೃತಿಯ ಬಗ್ಗೆ ಕೂಡ ಸ್ವಾಭಿಮಾನ ಬೆಳೆಸುವಂಥ ಕಾರ್ಯವನ್ನು ಮಾಡಿ ಎಲ್ಲ ರೀತಿಯಿಂದ ಪರಿಸರದ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆದರ್ಶ ಯತಿಗಳಾಗಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ನಿತ್ಯಾತ್ಮಕ ಹರೆ ನಿಗಮಾತೀತ, ನಿತ್ಯಾತ್ಮಕ ಹರೆ ನಿಗಮಾತೀತ, ನಿತ್ಯಾನಂದ ಗುರು ಜಯ ಜಯ ನಿತ್ಯಾನಂದ ಗುರು. ನಿತ್ಯಾತ್ಮಕ ಹರೆ ನಿಗಮಾತೀತ, ನಿತ್ಯಾತ್ಮಕ ಹರೆ ನಿಗಮಾತೀತ, ನಿತ್ಯಾನಂದ ಗುರು ಜಯ ಜಯ ನಿತ್ಯಾನಂದ ಗುರು. ಶರಣೋದ್ಧರಣ ಪಾವನ ಚರಣ, ಶರಣೋದ್ಧರಣ ಪಾವನ ಚರಣ, ನಿತ್ಯಾನಂದ ಗುರು ಜಯ ಜಯ ನಿತ್ಯಾನಂದ ಗುರು, ಜಯ ಜಯ ನಿತ್ಯಾನಂದ ಗುರು. ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರು ಸಮಕಾಲೀನವಾಗಿ ಒಬ್ಬ ಸಂತ ತಾನು ಹೇಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಬಹುದು, ಧಾರ್ಮಿಕ ರಂಗದ ಜೊತೆಗೆ ಸಾಮಾಜಿಕವಾಗಿ ಕೂಡ ತಾನು ಹೇಗೆ ಸಮಾಜದಲ್ಲಿ ಬೆರೆತು ಮಾರ್ಗದರ್ಶನ ಕೊಟ್ಟು ಅವ್ರ ಜೊತೆಗೆ ತಾನು ಬೆಳೀಬೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಧಾರ್ಮಿಕತೆಯನ್ನು ಬೆಳೆಸುವುದಕ್ಕಾಗಿ ಶ್ರೀ ಸಾಮಾನ್ಯರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ ಅವರು ಆ ಕ್ಷೇತ್ರದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಸಭಾ ಕಾರ್ಯಕ್ರಮಗಳಿಗೆ, ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಅದರಲ್ಲಿ ಹೋದಾಗ ನಾವು ಕೊಡುವ ಸಂದೇಶದಿಂದ ಜನ ಪ್ರಭಾವಿತರಾಗ್ತಾರೆ ಮತ್ತು ತಮ್ಮ ಬದುಕನ್ನು ತಿದ್ದಿಕೊಳ್ಳುತ್ತಾರೆ. ಹಾಗೆ ಇಂದು ಅತೀ ಹೆಚ್ಚು ಜನ ಪ್ರೀತಿಸುವ ಮತ್ತು ಬಯಸುವ ಒಬ್ಬ ಸಂತರಲ್ಲಿ ಉಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಒಬ್ಬರು. ಅವರು ಯಾವಾಗಲೂ ಜನಜೀವನದೊಂದಿಗೆ, ಸಾಮಾನ್ಯ ಜನರೊಂದಿಗೂ ಬೆರೀತಾರೆ, ಉನ್ನತ ವ್ಯಕ್ತಿತ್ವಗಳೊಂದಿಗೂ ಬೆರೀತಾರೆ. ಅದರ ಜೊತೆಗೆ ಸೂಕ್ತ ಸಂದೇಶವನ್ನು ಕೊಟ್ಟು, ಮಾರ್ಗದರ್ಶನ ಕೊಟ್ಟು ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಅಭಿನಂದನೆ. ಕೇವಲ
ದೇವತಾರಾಧನೆಗೆ ಮೀಸಲಾಗದೆ ಧಾರ್ಮಿಕ ಗೋಷ್ಠಿ, ವೈದಿಕ ಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಭಕ್ತ ಸಮುದಾಯಕ್ಕೆ ಭಕ್ತಿಯ ಆರಾಧನೆಯ ಜೊತೆಗೆ ಜ್ಞಾನದ ಹಸಿವು ನೀಗಿಸುವ ಕಾರ್ಯಕ್ರಮಗಳು ಜರುಗುತ್ತವೆ. ದೇವರ ಮಹಿಮಾತಿಶಯಗಳಿಗೆ ಪ್ರಸಿದ್ಧವಾದ ಶ್ರೀ ಸಂಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಡಿಯೂರು ಕ್ಷೇತ್ರ ಅನ್ನುವಂಥದ್ದು ಸುಮಾರು 27 ವರ್ಷಗಳಿಂದ ಏಳಿಗೆಗೆ ಬಂದು ಅದನ್ನು ಅಭಿವೃದ್ಧಿಗೊಂಡು ಭಕ್ತಾದಿಗಳಿಗೆ ಆಶ್ರಯ ಕೊಡುವಂಥ ಒಂದು ಕ್ಷೇತ್ರವಾಗಿ ಮೂಡಿಬಂದಿದೆ. ಇವತ್ತಿನ ಉಡಿಯೂರು ಕ್ಷೇತ್ರದ ಮಹಾಸ್ವಾಮಿಗಳು ಆ ಕ್ಷೇತ್ರದನ್ನು ಅಭಿವೃದ್ಧಿಗೊಳಿಸುವ ಜೊತೆಗೆ ಸಾಮಾಜಿಕವಾಗಿ ಹಾಗೂ ವಿದ್ಯಾ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಬಡ ಬಡಗರಿಗೆ ಒಂದು ಸಹಾಯ ಹಸ್ತವನ್ನು ನೀಡಿ ಅವರು ಸ್ವಾವಲಂಬಿ ಜೀವನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ನಾಸಿಕ್ ಮತ್ತು ಪುಣೆ ಮತ್ತು ಬೊಂಬೈಯಲ್ಲಿ ಹೋಗಿ ಕೂಡ ಯಡಿಯೂರು ಕ್ಷೇತ್ರದ ಅಭಿಮಾನಿಗಳ ಒಂದು ಸಂಘವನ್ನು ರಚಿಸಿಕೊಂಡು ಅಲ್ಲಿಯ ಭಕ್ತರು ಕೂಡ ಇಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಂಥ ಕಾರ್ಯವನ್ನು ಅವರು ಮಾಡಿದ್ದಕ್ಕಾಗಿ ಅವರನ್ನು ಶ್ಲಾಘಿಸುತ್ತಾ, ಅವರು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿಯೂ ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಆ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗಲಿ, ಇನ್ನಷ್ಟು ಏಳಿಗೆಯಾಗಲಿ, ಸ್ವಾಮಿಗಳಿಗೂ 100 ವರ್ಷ ಕಾಲ ಬಾಳುವ ಆ ಒಂದು ಸದಾವಕಾಶವನ್ನು ಸಿಕ್ಕಲಿ ಅನ್ನುವಂಥ ಮಾತಿನೊಂದಿಗೆ ತೆಂಗು, ಕಂಗಿನ, ಗುಡ್ಡ, ಕಣಿವೆಗಳ ನಡುವೆ ಪಶ್ಚಿಮ ಕರಾವಳಿಯ ಕೇರಳ ಮತ್ತು ಕರ್ನಾಟಕದ ಪಾರ್ಶ್ವದಲ್ಲಿರುವಂಥ ಒಂದು ಪುಣ್ಯಪ್ರದವಾದಂಥ ಪವಿತ್ರ ಕ್ಷೇತ್ರ ತುಳುನಾಡಿನ ಈ ಪುಣ್ಯಭೂಮಿಯಲ್ಲಿ ದಕ್ಷಿಣದ ಗಾಣಗಾಪುರವೆಂದೇ ಪ್ರಸಿದ್ಧವಾದಂಥ ಕ್ಷೇತ್ರವಿರುವುದಿದ್ದರೆ ಅದು ಶ್ರೀ ಕ್ಷೇತ್ರ ಒಡಿಯೂರು. ಗುರುದೇವದತ್ತ ಸಂಸ್ಥಾನ, ಆಂಜನೇಯನ ಪವಿತ್ರವಾದಂಥ ಒಂದು ಆರಾಧನಾ ಸ್ಥಳವೂ ಹೌದು. ಗುಹೆಗಳ ಒಳಗೆ ಹೋಗುವಂಥ ವಿಶಿಷ್ಟ ಅನುಭವಗಳೊಂದಿಗೆ ಒಂದು ಪವಿತ್ರವಾದಂಥ ಆರಾಧನಾ ವ್ಯವಸ್ಥೆಯೊಂದಿಗೆ ಗುರುದೇವಾನಂದ ಪರಮಪೂಜ್ಯ ಗುರುದೇವಾನಂದ ಶ್ರೀಗಳ ಪೂರ್ಣವಾದಂಥ ಒಂದು ಮನೋ ಚಿಂತನೆಯೊಂದಿಗೆ ನಡೆಯುವಂಥ ಈ ಕ್ಷೇತ್ರ ಬಹುಶಃ ಇದರ ಒಂದು ಅಪೇಕ್ಷೆ ಅಥವಾ ಇದರ ಒಂದು ಚಿಂತನೆ ಅಂದರೆ ಅದೊಂದು ಉತ್ಪ್ರೇಕ್ಷೆಯಲ್ಲ, ಅದು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ ಮತ್ತು ಬದುಕನ್ನು ಕಟ್ಟಬಲ್ಲಂಥ, ರಾಷ್ಟ್ರವನ್ನು ಕಟ್ಟಬಲ್ಲಂಥ ಎಲ್ಲ ಚೈತನ್ಯವನ್ನು ನೀಡುವಂಥ ಒಂದು ಶಕ್ತಿ ಕೇಂದ್ರ. ಅದು ಒಂದು ಶಕ್ತಿ ಕೇಂದ್ರ, ಅದು ಗ್ರಾಮಾಭಿವೃದ್ಧಿಯ ನೆಲೆಯಲ್ಲಿ ಇರಬಹುದು ಅಥವಾ ತುಳು ಸಾಹಿತ್ಯದ ಒಂದು ಪರಮೋಚ್ಛದ ಒಂದು ವ್ಯವಸಾಯದ ನೆಲೆಯಲ್ಲಿ ಇರಬಹುದು, ಇಲ್ಲ ಕೃಷಿ ಪ್ರಧಾನವಾದಂಥ ಕ್ಷೇತ್ರಕ್ಕೆ ಒತ್ತನ್ನು ನೀಡುವಂಥ ನೆಲೆಯಲ್ಲಿರ್ಬೋದು, ಜನಪದ ಜೀವನಕ್ಕೆ ಬೇಕಾದಂಥ ಎಲ್ಲ ಚಿಂತನೆಗಳನ್ನು ಮೂಡಿಸುವಂಥ ಕ್ಷೇತ್ರದಲ್ಲಿರ್ಬೋದು. ಶ್ರೀ ಕ್ಷೇತ್ರ ಒಡಿಯೂರು ಗುರುದೇವಾನಂದ ಶ್ರೀಗಳ ಒಂದು ಕೊಡುಗೆ ಇದು ಅಪಾರವಾದುದು. ವೈದಿಕ ಧರ್ಮವನ್ನು ಮಾನ್ಯ ಮಾಡ್ತಾ, ಜನಪದ ಸಂಸ್ಕೃತಿಯನ್ನು ತನ್ನದಾಗಿರಿಸಿಕೊಳ್ತಾ ಈ ಕ್ಷೇತ್ರ ಬೇರೆ ಬೇರೆ ರೀತಿಯ ಆಂದೋಲನಗಳನ್ನು ತನ್ನಂತ ತೊಡಗಿಸಿಕೊಂಡಿದೆ. ಬೇರೆ ಬೇರೆ ತುಳು ಸಾಹಿತ್ಯ ಸಮ್ಮೇಳನ ಇರ್ಬೋದು, ಕನ್ನಡ ಸಾಹಿತ್ಯ ಸಮ್ಮೇಳನ ಇರ್ಬೋದು, ಈ ಮಲಯಾಳಿಗಳನ್ನು ಒಳಗೊಂಡಂತೆ, ಬಹುಭಾಷಿಗರನ್ನು ಒಳಗೊಂಡಂತೆ ಎಲ್ಲರನ್ನು ಬಹುಮಾನ್ಯರೆಂದು ಪರಿಗಣಿಸ್ತಾ, ಸರ್ವ ಧರ್ಮೀಯರನ್ನು ಬಹುಮಾನ್ಯರೆಂದು ಪರಿಗಣಿಸ್ತಾ ಈ ಕ್ಷೇತ್ರ ಇವತ್ತು
ತನ್ನ ಅಸ್ತಿತ್ವವನ್ನು ಅಥವಾ ತನ್ನ ಪ್ರಭಾವವನ್ನು ಜಗತ್ತಿನೆಲ್ಲೆಡೆ ವ್ಯಾಪಿಸಿಕೊಂಡಿದೆ. ತನ್ನದೇ ಆದಂಥ ಒಂದು ಶಿಷ್ಯ ಪರಂಪರೆ ಉಳ್ಳಂಥ ಈ ಪವಿತ್ರ ಕ್ಷೇತ್ರಕ್ಕೆ ನಾವೆಲ್ಲ ಬರಬೇಕು. ನಾವೆಲ್ಲ ಇದನ್ನು ನಾವು ಕಂಡು ಅನುಭವಿಸಬೇಕು. ಅಥವಾ ಶ್ರೀಗಳ ಏನೇನು ಚಿಂತನೆಗಳಿದೆ, ತುಳುವಿನ ಬಗೆಗಿನ ಅವರ ಬದ್ಧತೆ, ಪರಿಸರದ ಬಗೆಗಿನ ಅವರ ಒಂದು ರೀತಿಯ ದಿಟ್ಟತನದ ಹೋರಾಟ, ಅದು ನೇತ್ರಾವತಿ ತಿರುಗಿರ್ಬೋದು, ನಕಾರಾತ್ಮಕ ಅಲ್ಲ, ಸರಕಾರಕ್ಕೆ ವಿರೋಧವಲ್ಲ, ಪ್ರಾಕೃತಿಕವಾಗಿ ಏನೆಲ್ಲ ಅವಘಡಗಳು ಅಥವಾ ಏನೆಲ್ಲ ಅನಪೇಕ್ಷಿತ ವ್ಯವಸ್ಥೆಗಳಾಗ್ತದೆ ಅದು ಸಾಮಾಜಿಕ ಬದುಕಿನಲ್ಲಾಗಲಿ, ಅದರಲ್ಲಿ ಶ್ರೀಗಳ ಹೋರಾಟದ ಒಂದು ಪ್ರಧಾನ ಭೂಮಿಕೆ ಅದು ಇದ್ದದ್ದೇ. ಜನರೆಲ್ಲರೂ ಇದನ್ನು ಮಾನ್ಯ ಮಾಡ್ತಾರೆ, ಯಾಕಂದರೆ ಸರ್ವರಿಗೆ ಪ್ರಿಯವಾದ ಅವರ ಮೃದುವಾದ ಮಾತು, ಸಾಹಿತ್ಯ ಭರಿತವಾದಂತಹ ಕಾವ್ಯಭರಿತವಾದಂತಹ ಅವರ ಸಂದೇಶಗಳು ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಅಡಗಿರುವಂಥ ಭಜನೆಯಂಥ ಒಂದು ಆ ಸುಸಂಸ್ಕೃತ ಶಕ್ತಿಯನ್ನು ಉದ್ದೀಪನ ಮಾಡುವಂಥ ಅವರ ಮನೋಚೈತನ್ಯ, ಇದು ಎಲ್ಲವೂ ಅದು ಸಮಾಜಕ್ಕೆ ಭೂಷಣವಾದುದು, ಇದೆಲ್ಲವೂ ಆ ಕ್ಷೇತ್ರಕ್ಕೆ ಭೂಷಣವಾದುದು, ಇದೆಲ್ಲವೂ ನಮ್ಮ ಬದುಕಿಗೆ ಪೂರಕವಾದುದು ಅಂತ ಹೇಳ್ತಾ ಸರ್ವರಿಗೂ ನನ್ನ ನಮನಗಳನ್ನು ಹೇಳ್ತಾ ಶುಭಾಶಯಗಳನ್ನು ಹೇಳ್ತಾ ಎಂಬತ್ತರಿಂದ ಈಚೆಗೆ ಕ್ಷೇತ್ರಕ್ಕೂ ನನಗೂ ಸ್ವಾಮೀಜಿಯವರಿಗೂ ನನಗೂ ಒಡನಾಟ ಸಹಚರ್ಯ. ಹೆಚ್ಚು ಕಡಿಮೆ ಇಲ್ಲಿ ಹೇಗೆ ದೇವತಾರಾಧನೆ, ಧಾರ್ಮಿಕ ವಿಧಿಗಳು, ಜನರ ಕಷ್ಟ ನಿವಾರಣೆಯಂತಹ ಕೆಲಸಗಳು ನಡೆಯುತ್ತವೋ ಹಾಗೆಯೇ ಸಾಹಿತ್ಯ ಸಾಂಸ್ಕೃತಿಕವಾದಂತಹ ಕೆಲಸಗಳು ಸಾಕಷ್ಟು ನಡೆದಿವೆ. ಭಾಗವತ, ರಾಮಾಯಣ, ಭಾರತಾದಿ ಕೃತಿಗಳು ಎಡೆಬಿಡದೆ ಶನಿವಾರ ಕಾವ್ಯ ವಾಚನವಾಗಿ ನಡೆದುಕೊಂಡು ಬಂದು ಸುಮಾರು 750-800 ವಾರಗಳ ಕಾಲ ಇಲ್ಲಿ ಕಾವ್ಯಾರಾಧನೆ ನಡೆದಿದೆ. ಕ್ಷೇತ್ರದಿಂದ ಪ್ರಕಾಶಿಸಲ್ಪಟ್ಟಂತಹ ಗುರುದೇವ ಚರಿತಾಮೃತಂ ಅನ್ನುವ ಕೃತಿ ಕೂಡ 48 ವಾರಗಳ ಕಾಲ ವಾಚನ ಪ್ರವಚನವಾಗಿ ನಡೆದು ಬಂದಿದೆ. ಹಾಗೆಯೇ ವಿದ್ಯಾಸಂಸ್ಥೆಗಳ ಸ್ಥಾಪನೆ, ಗುರುಕುಲ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ತಾಂತ್ರಿಕ ವಿದ್ಯಾಸಂಸ್ಥೆಗಳ ಸ್ಥಾಪನೆಯೂ ಕೂಡ ಶೈಕ್ಷಣಿಕ ರಂಗದಲ್ಲಿ ಇದೊಂದು ಗಮನಾರ್ಹವಾದಂತಹ ಹೆಜ್ಜೆ. ಹಾಗೆ ಸ್ವಾಮೀಜಿಯವರು ಕೂಡ ಅವಧೂತ ಸಂಪ್ರದಾಯದವರಾಗಿ ಭಾಗವತ ಪಂಥವನ್ನು ಅಳವಡಿಸಿಕೊಳ್ತಾ ಇದ್ದರೂ ಸಮಾಜಮುಖಿಯಾಗಿ ಸಾಗುತ್ತಾ ಸಾಮಾಜಿಕ ಋಣವನ್ನು ಸಲಾಯಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನುವುದು ನನ್ನ ಅನಿಸಿಕೆ. ಏನನ್ನು ನೀಡುವುದಕ್ಕೆ ಸಾಧ್ಯ ಸಮಾಜಕ್ಕೆ ಅಂತ ತರ್ಕಿಸಿ ಶಿಕ್ಷಣ, ಸಾಹಿತ್ಯ, ಸಾಮಾಜಿಕವಾದಂತಹ ಪ್ರಗತಿಯ ಹೆಜ್ಜೆಗಳು, ಗ್ರಾಮ ದತ್ತು ಸ್ವೀಕಾರದ ಮೂಲಕ ಹೀಗೆ ಹಲವು ಪರಿಣಾಮಕಾರಿ ಕಾರ್ಯಗಳು ಇಲ್ಲಿ ನಡೆದಿವೆ, ನಡೆಯುತ್ತಾ ಇವೆ. ಹಾಗೆ ವಾಣಿಜ್ಯ ರಂಗದ ಸಹಕಾರಿ ಬ್ಯಾಂಕಿನ ಸ್ಥಾಪನೆ ಕೂಡ ಈ ಕ್ಷೇತ್ರದ ಒಂದು ಅದ್ವಿತೀಯವಾದಂತಹ ಹೆಜ್ಜೆ. ಹಾಗೆಯೇ ಸ್ವಾಮೀಜಿಯವರ ಸಂಕಲ್ಪ ಶಕ್ತಿಯ ಹಿಂದೆ ವಿವಿಧ ರಚನಾತ್ಮಕ ಕೆಲಸಗಳನ್ನು ತೊಡಗಿಸುವುದಕ್ಕೆ ಬೇಕಾದಂತಹ ತಯಾರಿಗಳಲ್ಲಿ ಆಗುತ್ತವೆ. ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ಆರ್ಥಿಕದ ಅನುಕೂಲತೆ ಬೇಕು. ಸ್ವಾಮೀಜಿಯವರು ಏನು ಹೇಳ್ತಾರೆ ಅಂದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಜನಭಕ್ತಿಯಿಂದ ಏನು ಕೊಡ್ತಾರೋ ಅದನ್ನು ಸಮಾಜಕ್ಕೆ, ಶಿಕ್ಷಣಕ್ಕೆ, ಅನಾಥರಿಗೆ,
ಮತ್ತು ಅರ್ಹ ಫಲಾನುಭವಿಗಳಿಗೆ ಕೊಡುವಂತಹದ್ದು ಸ್ವಾಮೀಜಿಯವರ ಲಕ್ಷ್ಯ. ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ರಾಮಚಂದ್ರಗಾಗಿ ಜಲಧಿ ದಾಟಿ ಪೋಗಿ, ರಾಮಚಂದ್ರಗಾಗಿ ಜಲಧಿ ದಾಟಿ ಪೋಗಿ, ಸೀತೆ ಗುಂಗುರವನ್ನಿತ್ತ ಮಹಾನುಭಾವ, ಸೀತೆ ಗುಂಗುರವನ್ನಿತ್ತ ಮಹಾನುಭಾವ. ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಚಂದ್ರಹಾಸ ಎಂರೈ ಉಪಾಧ್ಯಕ್ಷರು, ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಮುಂಬೈ, ಶ್ರೀ ಪ್ರಕಾಶ್ ಎಲ್ ಶೆಟ್ಟಿ ಕಡಂದಲೆ ಪರಾರಿ ಹೈಕೋರ್ಟ್ ನ್ಯಾಯವಾದಿಗಳು ಚೆಂಬೂರು ಮುಂಬೈ, ಶ್ರೀ ಭೋಜಾ ಶೆಟ್ಟಿ ಉದ್ಯಮಿಗಳು ಬೈಂದರ್, ಶ್ರೀ ರವೀಂದ್ರ ಶೆಟ್ಟಿ ಕೋಶಾಧಿಕಾರಿ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಮುಂಬೈ, ಶ್ರೀ ಪೇಟೆ ಮನೆ ರವೀಂದ್ರ ಶೆಟ್ಟಿ ಉದ್ಯಮಿಗಳು ಬೋರಿವಲಿ ಮುಂಬೈ, ಶ್ರೀ ದಾಮೋದರ ಶೆಟ್ಟಿ ಉಪಾಧ್ಯಕ್ಷರು ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಮುಂಬೈ, ಶ್ರೀಮತಿ ಕುಶಾಲ ಆರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ವಿಕಾಸ ಕೇಂದ್ರ ಮುಂಬೈ, ಶ್ರೀ ರೋಹಿತ್ ಡಿ ಶೆಟ್ಟಿ ನಗ್ರಿಗುತ್ತು ಪ್ರಧಾನ ಕಾರ್ಯದರ್ಶಿ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಪುಣೆ, ಶ್ರೀ ಪೇಟೆ ಮನೆ ಪ್ರಕಾಶ್ ಕೆ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಮುಂಬೈ, ಶ್ರೀ ಕೆ ದಯಾನಂದ ಹೆಗ್ಡೆ ಉದ್ಯಮಿಗಳು ಮುಲುಂಡ್ ಮುಂಬೈ, ಶ್ರೀ ಎನ್ ಮೋಹನ್ ಹೆಗ್ಡೆ ಉದ್ಯಮಿಗಳು ಥಾಣಾ, ಶ್ರೀ ದಯಾನಂದ ಜಿ ಪೂಂಜಾ ಉದ್ಯಮಿಗಳು ಮಲಾಡ್ ಮುಂಬೈ, ಶ್ರೀ ಪ್ರಕಾಶ್ ವಿ ಶೆಟ್ಟಿ ಉದ್ಯಮಿಗಳು ನೆರೋಳ್ ನವಿ ಮುಂಬೈ, ಶ್ರೀಮತಿ ಲೀಲಾವತಿ ಆನಂದ ಐಲ್ ಮತ್ತು ಮಕ್ಕಳು ಗೋರೆಗಾವ್ ಮುಂಬೈ, ಶ್ರೀ ಪ್ರದೀಪ್ ಶೆಟ್ಟಿ ಪಾಲಿಗೆ ಕುಡ್ಪಲ್ ತಡ್ಕ, ಶ್ರೀ ಪ್ರಶಾಂತ್ ಶೆಟ್ಟಿ ಪಾಲಿಗೆ ಕುಡ್ಪಲ್ ತಡ್ಕ, ಶ್ರೀ ವಿನೋದ್ ಶೆಟ್ಟಿ ಪಟ್ಲ, ಶ್ರೀ ನಿಶಾಂತ್ ಆಳ್ವಾ ಕೊಡ್ಡೆ ಮಜಿಬೈಲು.